ಕಾಡಿನಲ್ಲಿ ನಡೆಯುತ್ತಿದ್ದನು. ಮಗು, ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾಗೋಣ ಎಂದು ತಂದೆ ಕೇಳಿದರು. ಶ್ರವಣ ಕುಮಾರ ಕಾವಡಿಯನ್ನು ಇಳಿಸಿದನು. ವಿಶ್ರಮಿಸಲು ಕೇಳಿಕೊಂಡನು. ಕೈಯಲ್ಲಿ ತತ್ರಾಣಿಯನ್ನು ಹಿಡಿದು ನೀರನ್ನು ಅರಸುತ್ತಾ ಹೊರಟನು. ದೂರದಲ್ಲಿ ಸರೋವರ ಕಾಣಿಸಿತು. ಅತ್ತ ಕಡೆಗೆ ದಾಪುಗಾಲು ಆಗಿದನು. ತತ್ರಾಣಿಯಲ್ಲಿ ನೀರು ತುಂಬಲು ಮುಂದಾದನು. ನೀರು ಬುಳುಬುಳು ಬುಳು ಶಬ್ದ ಮಾಡುತ್ತಾ ತುಂಬತೊಡಗಿತು. ಏನಾಗಿತ್ತು ಒಂದಿನ ನೋಡಿ, ಒಂದು ದಿನ ದಟ್ಟ ಕಾಡಿನಲ್ಲಿ ನಡೆಯುತ್ತಿದ್ದನು. ಒಂದು ತಿಕ್ಕೆಸ್ಟ್ ಫಾರೆಸ್ಟ್ ನಲ್ಲಿ ಅವನು ಏನ್ ಮಾಡ್ತಿದ್ದ, ತನ್ನ ಪೇರೆಂಟ್ಸ್ ನ ಶೋಲ್ಡರ್ ಮೇಲೆ ಕೂರಿಸ್ಕೊಂಡು ಕಾವಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದ. ಮಗು, ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು ಎಂದು ತಂದೆ ಕೇಳಿದರು. ಅವರ ಫಾದರ್ ಏನ್ ಮಾಡ್ತಾರೆ, ಅವ್ರಿಗೆ ತಸ್ಟಿ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ಅವ್ರಿಗೆ ನೀರು ಕುಡಿಬೇಕನ್ಸುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಮಗನಿಗೆ ಹೇಳ್ತಾರೆ, ನೋಡು ಎಲ್ಲಾದ್ರ ಪಕ್ಕದಲ್ಲಿ ಎಲ್ಲರೂ ರಿವರ್ ಇದೆಯಾ, ನಂಗೆ ವಾಟರ್ ಕುಡಿಬೇಕನ್ಸ್ತಾ ಇದೆ, ನೀರು ಕುಡಿಬೇಕನ್ನಿಸ್ತಾ ಇದೆ ಅಂತೇಳಿ ಮಗನಿಗೆ ಹೇಳ್ತಾರೆ. ಶ್ರವಣ ಕುಮಾರ ಕಾವಡಿಯನ್ನು ಇಳಿಸಿದನು. ಅಂದ್ರೆ ತನ್ನ ಶೋಲ್ಡರ್ನಲ್ಲಿದ್ದಂತಹ ಕಾವಡಿಯನ್ನ ಏನ್ ಮಾಡ್ತಾನೆ, ಕೆಳಗಡೆ ಇಳಿಸ್ತಾನೆ. ವಿಶ್ರಮಿಸಲು ಕೇಳಿಕೊಂಡನು. ಅವ್ರಿಗೆ ಏನ್ ಮಾಡ್ತಾನೆ, ರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಸೊ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವನು ನೀರು ತಗೊಂಬರಕ್ ಹೋಗ್ತಾನೆ ನೋಡಿ. ಕೈಯಲ್ಲಿ ತತ್ರಾಣಿಯನ್ನು ಹಿಡಿದು ನೀರನ್ನು ಅರಸುತ್ತಾ ಹೊರಟನು. ಅಂದ್ರೆ ಅವನೇನ್ ಮಾಡ್ತಾನೆ, ನೀರು ತಗೊಂಬರ್ಲಿಕ್ಕೆ ಕಟ್ಟಿರ್ತಕ್ಕಂಥ ಮಣ್ಣಿನ ಮಡಕೆ. ತತ್ರಾಣಿ ಅಂದ್ರೆ ನಾವ್ ಇವಾಗ ವಾಟರ್ ಜಗ್ ಎಲ್ಲ ಯೂಸ್ ಮಾಡ್ತೀವಲ್ಲ, ತತ್ರಾಣಿ ಅಂದ್ರೆ ಮಣ್ಣಿಂದ ಮಾಡಿರ್ತಕ್ಕಂತಹ ಒಂದು ಮಣ್ಣಿನ ಪಾಟ್ ಅಥವಾ ಪಾತ್ರೆಯಿಂದ ನಾವು ಕರಿತೇವೆ. ಇವಾಗ ನಾವು ಸ್ಟೀಲ್ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕ ವಾಟರ್ ಟ್ಯೂಬ್ನ ಬಳಸ್ತೇವಲ್ಲ, ಆಗ ಅವರು ಮಣ್ಣಿಂದ ಮಾಡಿರ್ತಕ್ಕಂತಹ ಪಾಟ್ ಅನ್ನ ಅವರು ನೀರು ಕುಡಿಲಿಕ್ಕೆ ತಗೊಂಡ್ಬರ್ಲಿಕ್ಕೆ ಬಳಸ್ತಾ ಇದ್ರು. ಅಂದ್ರೆ ಮಣ್ಣಿನ ಮಡಿಕೆ, ನೀರನ್ನ ಕುಡಿಯಲು ಬಳಸುವಂತಹ ಮಣ್ಣಿನ ಪಾತ್ರೆ ಅಥವಾ ಮಡಿಕೆಯನ್ನ ನಾವು ತತ್ರಾಣಿ ಅಂತ ನಾವು ಕರಿತೇವೆ. ಯಾಕಂದ್ರೆ ಅವಾಗೆಲ್ಲ ಬೇರೆ ರೀತಿಯಾಗಿರ್ತಕ್ಕಂತಹ ಸ್ಟೀಲ್ ಪಿಂಗಾಣಿ ಯಾವುದೇ ಇತರ ಮೆಟೀರಿಯಲ್ಸ್ ಇಲ್ಲದಿರೋದ್ರಿಂದ ಏನ್ ಮಾಡ್ತಿದ್ರು, ಮಣ್ಣನ್ನ ಯೂಸ್ ಮಾಡಿ ಬೇಕಾದಂತಹ ಮೆಟೀರಿಯಲ್ಸ್ ಗಳನ್ನ ಪಾತ್ರೆಗಳಾಗಿರ್ಬೋದು, ಅಡುಗೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಅವರು ಮಣ್ಣಿಂದ ಮಾಡ್ಕೋತಾ ಇದ್ರು. ಸೊ ಶ್ರವಣ ಕುಮಾರನು ಏನ್ ಮಾಡ್ದ, ನೀರ್ ಕುಡಿಲಿಕ್ಕೆ ಇಟ್ಕೋತಿದ್ದಂತಹ ಮಣ್ಣಿನ ಪಾತ್ರೆಯನ್ನ ತತ್ರಾಣಿಯನ್ನು ತಗೊಂಡು ಏನ್ ಮಾಡ್ತಾನ, ಅವನು ನೀರ್ ತಗೊಂಡ್ಬರ್ಲಿಕ್ಕೆ ಅವನು ಹೋಗ್ತಾನೆ. ಕೈಯಲ್ಲಿ ಕಸವನ್ನು ತತ್ರಾಣಿಯನ್ನು ಹಿಡಿದು ನೀರನ್ನು ಅರಸುತ್ತಾ ಹೊರಟನು. ಆ ಮಡ್ ಕ್ಯಾರಿದು ಏನು ಪಾಟನ್ನ ಹಿಡ್ಕೊಂಡು ಏನ್ ಮಾಡ್ತಾನೆ, ನೀರು ತಗೊಂಡ್ಬರ್ಲಿಕ್ಕೆ ಹೋಗ್ತಾನೆ. ದೂರದಲ್ಲಿ ಸರೋವರ ಕಾಣಿಸಿತು. ಸರೋವರ ಮೀನ್ಸ್ ಲೇಕ್. ಅವನೇ ದೂರದಲ್ಲಿ ಸರೋವರ ಕಾಣಿಸಿತ್ತು. ಅವನಿಗೆ ಸ್ವಲ್ಪ ದೂರದಲ್ಲಿ ಏನ್ ಮಾಡುತ್ತೆ, ಒಂದು ಲೇಕ್ ಸರೋವರ ಕಾಣಿಸುತ್ತೆ. ಅತ್ತ ಕಡೆ ದಾಪುಗಾಲು ಹಾಕಿದನು. ಏನ್ ಮಾಡ್ತಾನೆ, ದಾಪುಗಾಲು ಮೀನ್ಸ್ ಫಾಸ್ಟ್ ಆಗಿ ನಡ್ಕೊಂಡು ಹೋಗೋದು. ಯಾಕಂದ್ರೆ ಆ ಪೇರೆಂಟ್ಸ್ ವೇಟ್ ಮಾಡ್ತಿದ್ದಾರೆ, ಪ್ಲೈನ್ ಬೇರೆ ಅವರಿಗೆ ಬೇರೆ ಅಥವಾ ಅನಿಮಲ್ಸ್ ಬಂದು ಅಟ್ಯಾಕ್ ಮಾಡೋದನ್ನ ಕಾರಣಕ್ಕೆ ಏನ್ ಮಾಡ್ತಾನೆ, ತುಂಬಾ ಫಾಸ್ಟ್ ಆಗಿ ನಡ್ಕೊಂಡು ಹೋಗಿ ಆ ನೀರು ತುಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತತ್ರಾಣಿಯಲ್ಲಿ ನೀರು ತುಂಬಲು ಮುಂದಾದನು. ಆ ಮಡ್ ಪಾಟ್ ನಲ್ಲಿ ಏನ್ ಮಾಡ, ಆ ಪಾತ್ರೆಯಲ್ಲಿ ಮಣ್ಣಿನಲ್ಲಿ ನೀರು ಫಿಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀರು ಬುಳು 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 ಶಬ್ದ ಮಾಡುತ್ತಾ ತುಂಬಾ ತೊಡಗಿತು. ಆ ನೀರು ಆ ಮಡ್ ಪಾಟ್ ಒಳಗಡೆ ಫಿಲ್ ಆಗ್ಬೇಕಂದಾಗ ಏನಾಯ್ತು, ಸೌಂಡ್ ಬರಕ್ ಸ್ಟಾರ್ಟ್ ಮಾಡ್ತು. ಸೌಂಡ್ ಯಾವ್ದಿದ್ರೆ ಬುಳು 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 ಅಂದ್ರೆ ಇದ್ರಲ್ಲಿ ಮಕ್ಳ ಇದು ಅನುಕರಣ ವ್ಯಯ ಪದಗಳು ಅಂತ ನಾವು ಕರಿತೀವಿ. ಅಂದ್ರೆ ಯಾವುದೇ ಒಂದು ಸೌಂಡ್ ಅನ್ನ ಅಥವಾ ಬೇರೆಯನ್ನ ಅನುಕರಣೆ ಮಾಡ್ತಕ್ಕಂಥದ್ದು, ಇಮಿಟೇಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಅನುಕರಣ ವ್ಯಯ ಅಂತ ನಾವು ಕರಿತೇವೆ. ಅಂದ್ರೆ ಎರಡು ಬಾರಿ ಹೇಳಿ ಅದು ಅನುಕರಣೆ ಆಗಿರ್ತಕ್ಕಂಥ ಪದಗಳೇ ಅನುಕರಣ ವ್ಯಯಗಳು. ಏನ್ ಮಾಡ್ದಲ್ಲಿ ನೀರು ಫಿಲ್ ಮಾಡಕ್ ಹೋದಾಗ ಅದು ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇತ್ತ ಅಯೋಧ್ಯೆಯ ಮಹಾರಾಜ ದಶರಥ ಕಾಡಿಗೆ ಬೇಟೆಗಾಗಿ ಬಂದಿದ್ದನು. ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿದ. ದಿಗ್ಗನೆ ಎದ್ದು ನಿಂತನು. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ತಕ್ಷಣವೇ ಅಯ್ಯೋ ಅಮ್ಮ ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿ ಬಂತು. ಏನೋ ಅನರ್ಥವಾಯಿತು ಎಂದು ದಶರಥ ರಾಜನು ಗಾಬರಿಕೊಂಡನು. ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದ. ಅಲ್ಲಿ ಮುನಿಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒತ್ತಾಡುತ್ತಿದ್ದನು. ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು. ಅದನ್ನು ಕಂಡು ರಾಜನಿಗೆ ದಿಕ್ಕಿ ತೋಚದಂತಾಯಿತು. ಏನಾಯ್ತಪ್ಪ ಅಂದ್ರೆ ಅವನು ನೀರು ತಗೊಂಡ್ಬರ್ಲಿಕ್ಕೆ ನದಿ ಹತ್ರ ಹೋಗಿದ್ದ ಲೇಕ್ ಹತ್ರ. ಅವಾಗ ಇತ್ತ ಅಯೋಧ್ಯೆ ಮಹಾರಾಜ ದಶರಥ ಕಾಡಿಗೆ ಬೇಟೆಗಾಗಿ ಬಂದಿದ್ದನು. ಇನ್ನು ದಶರಥ ಯಾರಂತ, ಇದು ರಾಮಾಯಣ ಸ್ಟೋರಿ ಯುನೋ ಚಿಲ್ಡ್ರನ್. ರಾಮಾಯಣದಲ್ಲಿ ಬರ್ತಕ್ಕಂಥ ಶ್ರೀರಾಮ, ಅವನ ತಂದೆನೇ ದಶರಥ. ಇತ ಅಯೋಧ್ಯೆಯ ಮಹಾರಾಜ. ಇವನೇನ್ ಮಾಡಿದ್ದ, ಕಾಡಿಗೆ ಬೇಟೆಗಾಗಿ ಹಂಟಿಂಗ್ ಆಗಿ ಅವನು ಬಂದಿರ್ತಾನೆ. ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿ ದಿಗ್ಗನೆ ಎದ್ದು ನಿಂತನು. ಇವನೇನ್ ಮಾಡಿದ್ದ, ಬೇಟೆಗಾಗಿ ಬಂದು ಯಾವ್ದಾದ್ರು ಪ್ರಾಣಿ ಬರ್ಬೋದೇನು ಅಂತೇಳಿ ಅವನು ವೇಟ್ ಮಾಡ್ತಾ ಕೂತ್ಕೊಂಡಿದ್ದ.
ಆವಾಗ ಏನಾಗಿತ್ತು, ಪ್ರಶಾಂತ ಪರಿಸರದಲ್ಲಿ ಅಂದ್ರೆ ಗಾರ್ಡನ್ ಇರ್ತಕ್ಕಂಥ ಫುಲ್ ಪೀಸ್ಫುಲ್ ಪ್ಲೇಸ್ ನಲ್ಲಿ ಏನಾಗಿತ್ತು, ಸೌಂಡ್ ಸ್ಟಾರ್ಟ್ ಆಯಿತು. ಯಾವ ಸೌಂಡ್ ಸ್ಟಾರ್ಟ್ ಆಗಿದ್ದು, ನೀರು ಫಿಲ್ ಮಾಡಬೇಕಾದ್ರೆ ಶ್ರವಣಕುಮಾರ ಏನಾಗಿತ್ತು, ಬುಳು ಬುಳು ಸೌಂಡ್ ಬರ್ತಾ ಇತ್ತು. ಸೊ ಈ ಶಬ್ದವನ್ನ, ಈ ಸೌಂಡ್ ಅನ್ನ ಕೇಳಿದಂತ ದಶರಥ ಏನ್ ಮಾಡ್ತಾನೆ ನೋಡಿ, ದಿಗ್ಗರೆ ಎದ್ದು ನಿಂತನು. ಸಡನ್ಲಿ ಅವನು ಏನ್ ಮಾಡ್ತಾನೆ, ಎದ್ದು ನಿಂತ್ಕೋತಾನೆ, ಸ್ಟ್ಯಾಂಡ್ ಮಾಡ್ತಾನೆ ಅವನು. ಯಾವುದು ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಅವನಿಗೇನಾದ್ರು ಫುಲ್ ಫಾರೆಸ್ಟ್ ಟ್ರೀ ಎಲ್ಲ ಇದ್ದು ಜಾಸ್ತಿ ಇದ್ದರಿಂದ ಅವನಿಗೆ ಕಾಣಿಸ್ತಾ ಇರಲಿಲ್ಲ, ಅವನಿಗೇನು ಏನು ಎಲ್ಲಿ ಪ್ಲೇಸ್ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಬಟ್ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಅದಕ್ಕೆ ಅವನೇನು ಅನ್ಕೋತಾನೆ, ಈ ಫಾರೆಸ್ಟಲ್ಲಿ ಅನಿಮಲ್ಸ್ ಯಾವುದು ಅನಿಮಲ್ಸ್ ವಾಟರ್ ಡ್ರಿಂಕ್ ಮಾಡಲಿಕ್ಕೆ ಲೇಕ್ ಹತ್ರ ಬಂದಿರಬಹುದು ಅಂತ ಅವನಿಗೆ ಅನಿಸುತ್ತೆ. ಅದು ನೀರು ಡ್ರಿಂಕ್ ವಾಟರ್ ಡ್ರಿಂಕ್ ಮಾಡಬೇಕಂದಾಗೇನು ಸೌಂಡ್ ಬರ್ತಿದೆ ಅನ್ನೋ ಫೀಲ್ ಆಗುತ್ತೆ ಅವನಿಗೆ. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ಏನು ಶಬ್ದವೇದಿ ಬಾಣ ಅಂದ್ರೆ ಆರೋ ಅನ್ನು ಬಿಡುವಂಥದ್ದು. ಶಬ್ದವೇದಿ ಅಂದ್ರೆ ಸೌಂಡ್ ಅನ್ನ ಲಿಸನ್ ಮಾಡಿ ಸೌಂಡ್ ಬಂದಂತಹ ಡೈರೆಕ್ಷನ್ ಅಲ್ಲಿ ಏನ್ ಮಾಡೋದು, ಬಾಣವನ್ನ ಬಿಡುವಂಥದ್ದು. ಸೊ ಇವನು ಏನ್ ಮಾಡ್ತಾನೆ, ಆ ಶಬ್ದವೇದಿ ವಿದ್ಯೆಯನ್ನ ಯೂಸ್ ಮಾಡಿ ಆ ಸೌಂಡ್ ಬಂದಂತಹ ಡೈರೆಕ್ಷನ್ ಅಲ್ಲಿ ಅವನು ಏನ್ ಮಾಡ್ತಾನೆ, ಆರೋವನ್ನ ಬಾಣವನ್ನ ಬಿಡ್ತಾನೆ. ಯಾರು ಬಿಟ್ಟಿದ್ದು, ಅಯೋಧ್ಯೆಯ ರಾಜ ದಶರಥ. ತಕ್ಷಣವೇ ಅಯ್ಯೋ ಅಮ್ಮ ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿ ಬಂತು. ತಕ್ಷಣ ದಶರಥ ಬಾಣವನ್ನ ಬಿಟ್ಟ ತಕ್ಷಣ ಅದರಿಂದ ಸೌಂಡ್ ಬರಕ್ಕೆ ಶುರುವಾಗುತ್ತೆ. ಅಯ್ಯೋ ಅಮ್ಮ ನನ್ ಸತ್ತೆ. ಏನ್ ಮಾಡ್ದ, ಬಾಣ ರೀಚ್ ಆಗಿದ ತಕ್ಷಣ ಏನಾಯ್ತು, ಅಯ್ಯೋ ಅಮ್ಮ ನನ್ ಸತ್ತೆ. ಅಯ್ಯೋ ಅದಕ್ಕ ನೋವಿನಿಂದ ಯಾರೋ ಕಿರ್ಚ್ಕೊಂಡ ಹಾಗೆ ಕೂಕೊಂಡ ಹಾಗೆ ಸೌಂಡ್ ಬರುತ್ತೆ. ಏನೋ ಅನರ್ಥವಾಯಿತು ದಶರಥನ್ ಅನ್ಸುತ್ತೆ, ಏನೋ ಮಿಸ್ಟೇಕ್ ಆಗಿದೆ, ಏನೋ ನನ್ ರಾಂಗ್ ಆಗಿದೆ ಅಂತ ಅವನಿಗೆ ಅನ್ಸುತ್ತೆ ಎಂದು ದಶರಥ ರಾಜನು ಗಾಬರಿಗೊಂಡನು. ದಶರಥನಿಗೆ ಏನಾಗುತ್ತೆ, ಟೆನ್ಷನ್ ಆಗುತ್ತೆ, ನಾನು ಬಿಟ್ಟಂತ ಬಾಣದಿಂದ ಏನೋ ಎಫೆಕ್ಟ್ ಆಗಿದೆ, ಯಾರಿಗೂ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಫೀಲ್ ಆಗುತ್ತೆ ಅವನಿಗೆ. ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದ. ಏನ್ ಮಾಡ್ತಾರೆ, ತಕ್ಷಣ ಅವನು ಸೌಂಡ್ ಬಂದ ಕಡೆ ತಾನೆ ಎಲ್ಲಿ ಬಾಣವನ್ನ ಬಿಟ್ಟಿದ್ನೋ ಆರೋವನ್ನ ಬಿಟ್ಟಿದ್ನೋ ಆ ಡೈರೆಕ್ಷನ್ ಅವನು ತುಂಬಾ ಸ್ಪೀಡ್ ಆಗಿ ಓಡ್ ಹೋಗಿ ನೋಡ್ತಾನೆ ಏನಾಗಿದೆ ಅಂತ. ಅಲ್ಲಿ ಮುನಿಕುಮಾರ ಒಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲ್ಲದೆ ಒದ್ದಾಡುತ್ತಿದ್ದನು. ಏನವನು ಅಲ್ಲಿ ಹೋದಾಗ ಏನಾಗಿರುತ್ತೆ, ಒಬ್ಬ ಋಷಿಕುಮಾರ, ಯಾರ ಋಷಿಕುಮಾರ, ಶ್ರವಣ ಕುಮಾರ, ಅವನಿಗೆ ಆ ಬಾಣ ಅವನ ಎದೆಗೆ ತಾಗಿ ಜಸ್ಟಿಗೆ ಟಚ್ ಆಗಿ ಏನಾಗುತ್ತೆ, ಬ್ಲಡ್ ಲೀಕ್ ಆಗ್ತಿರುತ್ತೆ, ರಕ್ತ ಬರ್ತಾ ಇರುತ್ತೆ. ಅವನು ನೋವಿನಿಂದ ಪೇನ್ನಿಂದ ಅವನು ಒದ್ದಾಡ್ತಾ ಇರ್ತಾನೆ. ಮುನಿಕುಮಾರನ ಎದೆಯನ್ನು ಸೀಳಿತ್ತು. ಇದನ್ನು ಕಂಡು ರಾಜನಿಗೆ ದಿಕ್ಕಿ ತೋಚದಂತಾಯಿತು. ಏನಾಯ್ತು, ಅವನು ಬಿಟ್ಟಂತಹ ಬಾಣ ಶ್ರವಣ ಕುಮಾರನ ಎದೆಯನ್ನ ಜಸ್ಟ್ ಅನ್ನು ತಾಗಿ ಅವನಿಗೆ ಬ್ಲಡ್ ಬರ್ತಾ ಇತ್ತು. ವಿಲವಿಲನೆ ಒದ್ದಾಡುತ್ತಿದ್ದನು, ನೋವಿನಿಂದ ಏನ್ ಮಾಡ್ತಾನೆ, ಒದ್ದಾಡ್ತಾ ಇದ್ದಾನೆ. ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು. ಇದನ್ನು ಕಂಡು ರಾಜನಿಗೆ ದಿಕ್ಕೇ ತೋಚದಂತಾಯಿತು. ಆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿರ್ತಕ್ಕಂತಹ ಶ್ರವಣ ಕುಮಾರನನ್ನು ನೋಡಿದಂತಹ ರಾಜನಿಗೆ, ದಶರಥ ರಾಜನಿಗೆ ಏನಾಗುತ್ತೆ, ಅವನಿಗೆ ನಾನು ಎಂಥ ತಪ್ಪು ಮಾಡ್ಬಿಟ್ನಪ್ಪ, ಏನ್ ಅನರ್ಥ ಆಗ್ಬಿಟ್ಟಿದೆ, ಏನ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಅಲ್ಲ, ನಾನು ಅನಿಮಲ್ ಅಂತ ತಿಳ್ಕೊಂಡು ಬಿಟ್ಟಂತಹ ಬಾಣ ಏನಾಗಿದೆ, ಮನುಷ್ಯಂತ ಆಗ್ಬಿಟ್ಟಿದೆ, ಅವನು ಸಾಯೋ ಸ್ಥಿತಿಯಲ್ಲಿದ್ದಾರಲ್ಲ, ನಾನು ಏನ್ ಮಾಡ್ಲಿ ಇವಾಗ, ಯಾಕಂದ್ರೆ ಯಾರು ಹೆಲ್ಪ್ ತಗೊಳಕು ನೀರು ಯಾರು ಇಲ್ಲ, ಸುತ್ತಮುತ್ತ ಯಾರು ಕಾಣಿಸ್ತಾ ಇಲ್ಲ ಅವನಿಗೆ ಅಂತ ಹೇಳಿ ತುಂಬಾ ಟೆನ್ಷನ್ ಆಗ್ಬಿಡ್ತಾನೆ, ಭಯ ಆಗ್ಬಿಡುತ್ತೆ, ಸ್ಕೇರ್ಡ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಅವನಿಗೆ. ಮಹಾರಾಜನು ತನ್ನ ಮುನಿಕುಮಾರನ ಬಳಿಗೆ ಓಡಿ ಬಂದನು. ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು, ಕ್ಷಮಿಸಬೇಕೆಂದು ಗೋಗೆರೆದ. ಆಗ ಶ್ರವಣ ಕುಮಾರ, ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ, ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸುವವರು, ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ ಎಂದು ರೋಧಿಸಿದನು. ಅವನಿಗೆ ಆ ಸಾವಯವ ಸ್ಥಿತಿಯಲ್ಲೂ ಕೂಡ ಅವನಿಗೆ ಏನಾಗ್ತದೆ, ತನ್ನ ಪೇರೆಂಟ್ಸ್ ನೆನಪಾಗ್ತಿದ್ದಾರೆ ನೋಡಿ. ಮಹಾರಾಜ ಆ ಮುನಿಕುಮಾರನ ಬಳಿಗೆ ಓಡಿ ಬಂದನು. ಏನ್ ಮಾಡ್ದ ದಶರಥ ಮಹಾರಾಜ, ಆ ಶ್ರವಣ ಕುಮಾರ್ ಹತ್ರ ಬಂದಿದ್ದಾನೆ. ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು. ಅವನು ಶ್ರವಣ ಕುಮಾರನ್ಗೆ ಹೇಳ್ತಾ ಇದ್ದೆ, ನಾನು ಏನನ್ಕೊಂಡು ನನ್ನ ಮಿಸ್ಟೇಕ್, ಈ ಮಿಸ್ಟೇಕ್ ನನ್ನಿಂದ ಹೇಗಾಯಿತು ಅನ್ನೋದನ್ನ ನಾನು ಏನ್ ಮಾಡಿದೆ, ಸೌಂಡ್ ಅನ್ನಷ್ಟೇ ಲಿಸನ್ ಮಾಡಿ ನಾನು ಬಾಣವನ್ನ ಬಿಟ್ಟೆ. ಅದು ನಾನು ಯಾವುದೋ ಫಾರೆಸ್ಟ್ ಇರ್ತಕ್ಕಂಥ ಅನಿಮಲ್ಸ್ ಯಾವುದೋ ಬಂದಿದೆ ನೀರು ಕುಡಿಲಿಕ್ಕೆ ಅನ್ನೋ ಕಾರಣಕ್ಕೆ ನಾನು ಬಾಣ ಬಿಟ್ಟೆ. ಹಂಗಂತ ಆ ಪ್ರಾಣಿ ಅಂತ ಭಾವಿಸಿ ನಾನು ಬಾಣ ಬಿಟ್ಟಿದ್ದು ನನ್ನಿಂದ ಮಿಸ್ಟೇಕ್ ಆಯ್ತು, ತಪ್ಪಾಯ್ತು, ಕ್ಷಮಿಸಬೇಕೆಂದು ಗೋಗರೆದ. ಅಂದ್ರೆ ನನ್ನ ಸಾರಿ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದೆ. ಸಾರಿ ಹೇಳೋ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ.